ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ರಾವಣನು ಸೀತೆಯ ಮಾತನ್ನು ಕೇಳಿ ಕೋಪಗೊಂಡು ಅವಳಿಗೆ ಎರಡು ತಿಂಗಳ ಅವಧಿಯನ್ನು ಸೂಚಿಸಿ ಅಷ್ಟರಲ್ಲಿಯೂ ತನ್ನ ದಾರಿಗೆ ಬಾರದಿದ್ದರೆ ಅವಳನ್ನು ಭಕ್ಷಿಸುವುದಾಗಿ ಹೆದರಿಸಿದುದು ಸೀತೆಯ ಪ್ರತ್ಯುತ್ತರವು ರಾವಣನು ಸೀತೆಯನ್ನು ವಶೀಕರಿಸುವಂತೆ ಅಲ್ಲಿನ ರಾಕ್ಷಸ ಸ್ತ್ರೀಯರಿಗೆ ನಿಯಮಿಸಿ ತನ್ನ ಅಂತಃಪುರಕ್ಕೆ ಹಿಂದಿರುಗಿದುದು ಎಂಬ ಇಪ್ಪತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ರಾವಣನು ಎನ್ನಿಲ್ಲದಂತೆ ಪ್ರಲೋಭನೆಗಳನ್ನು ತೋರಿಸಿದರು ಸೀತೆ ಅವೆಲ್ಲವನ್ನು ಒಂದು ಹುಲ್ಲು ಕಡ್ಡಿಗೆ ಸಮಾನವಾಗಿಸಿ ರಾವಣನನ್ನು ತುಚ್ಛೀಕರಿಸಿ ರಾಮನಿಗೆ ಶರಣಾಗುವಂತೆ ಸೂಚಿಸುತ್ತಾಳೆ ಅದರಿಂದ ರಾವಣನು ಕೋಪಗೊಳ್ಳುತ್ತಾನೆ ಪ್ರಿಯದರ್ಶನೆಯಾದ ಸೀತೆಯು ಹೇಳಿದ ಈ ಕ್ರೂರವಾಕ್ಯಗಳನ್ನು ಕೇಳಿ ಪುನಃ ರಾವಣನು ಆಕೆಯನ್ನು ಕೊರೆತು ಎಲೆ ಸೀತೆ ಲೋಕದಲ್ಲಿ ಪುರುಷನು ಸ್ತ್ರೀಯರನ್ನು ಲಾಲಿಸುತ್ತಿದ್ದಷ್ಟು ಅವರಿಗೆ ವಶ್ಯನಾಗುವನು ಅವರಿಗೆ ಹಿತವಾಕ್ಯವನ್ನು ಹೇಳಿದಷ್ಟು ಅವರಿಂದ ತಿರಸ್ಕೃತನಾಗುವನು ಇದು ಲೋಕ ಸ್ವಭಾವವು ಆದರೇನು ಸಾರಥಿಯು ದಾರಿ ತಪ್ಪಿ ಹೋಗುವ ಕುದುರೆಗಳನ್ನು ತಡೆದಿಡುವಂತೆ ನಿನ್ನಲ್ಲಿ ನನಗುಂಟಾಗಿರುವ ಕಾಮವೇ ನಿನ್ನ ಮೇಲೆ ನನಗೆ ಮಿತಿಮೀರಿ ಹೋಗುತ್ತಿರುವ ಕೋಪವನ್ನು ತಡೆದಿಡುತ್ತಿರುವುದು ಮನುಷ್ಯನಿಗೆ ಕಾಮ ಎಂಬುದು ಬಹಳ ವಿಚಿತ್ರವಾದುದು ಆ ಕಾಮವು ಯಾರಲ್ಲಿ ಪ್ರವರ್ತಿಸುವುದು ಆ ಜನರಲ್ಲಿ ದಯೆಯು ಪ್ರೇಮವು ಹುಟ್ಟಿಬಿಡುವುದು ಈ ಕಾರಣದಿಂದಲೇ ನಿನ್ನನ್ನು ನಾನು ಕೊಲ್ಲದೆ ಬಿಟ್ಟಿರುವೆನೆಂದು ತಿಳಿ ನಿನ್ನ ವಿಷಯದಲ್ಲಿ ವಧವಾಗಲಿ ಮಾನಭಂಗವಾಗಲಿ ಯಾವುದನ್ನು ಮಾಡಿದರೂ ಉಚಿತವಾಗಿಯೇ ಇರುವುದು ದನಗಳನ್ನು ಮರಳು ಮಾಡುವುದಕ್ಕಾಗಿ ವಾನಪ್ರಸ್ಥ ವೇಷವನ್ನು ಹಾಕಿಕೊಂಡಿರುವ ಆ ರಾಮನಲ್ಲಿಯೇ ಇನ್ನೂ ನಿನ್ನ ಮನಸ್ಸು ತಗಲಿರುವುದೇ ಅವನನ್ನು ನಂಬಿ ನನ್ನನ್ನು ಹೀಗೆ ತಿರಸ್ಕರಿಸುತ್ತಿರುವೆಯಾ ನಿನ್ನ ಒಂದೊಂದು ಮಾತಿಗೂ ನಿನ್ನ ಒಂದೊಂದು ಅವಯವವನ್ನು ಕಡಿದು ಈಗಾಗಲೇ ಘೋರವಾದ ವಧವನ್ನು ಮಾಡಬೇಕಾಗಿತ್ತು ಆದರೂ ನನ್ನ ಕಾಮವೇ ನನ್ನ ಕೋಪವನ್ನು ತಡೆಯುತ್ತಿರುವುದು ಎಂದು ಹೇಳಿ ಆ ರಾವಣನು ಕೋಪದಿಂದ ಕೆರಳಿದ ಕಣ್ಣುಳ್ಳವನಾಗಿ ದುರುದುರನೆ ಆ ಸೀತೆಯನ್ನು ನೋಡುತ್ತಾ ತಿರುಗಿ ಅವಳನ್ನು ಕುರಿತು ಎಲೆ ಸೀತೆ ನಾನು ನಿನಗೆ ಹಿಂದೆಯೇ ಹನ್ನೆರಡು ತಿಂಗಳ ಅವಧಿಯನ್ನು ಕೊಟ್ಟಿದ್ದೆನು ಅದಕ್ಕೆ ಇನ್ನೆರಡು ತಿಂಗಳು ಮಾತ್ರವೇ ಉಳಿದಿರುವವು ಅಷ್ಟರಲ್ಲಿ ನೀನು ನನ್ನ ಹಾಸಿಗೆಯನ್ನು ಏರಲೇಬೇಕು ಆ ಎರಡು ತಿಂಗಳ ಮೇಲೆಯೂ ನೀನು ನನ್ನನ್ನು ಭರ್ತನನ್ನಾಗಿ ಕೈಗೊಳ್ಳದಿದ್ದರೆ ನಿನ್ನನ್ನು ನನ್ನ ತಂಗಳೂಟಕ್ಕಾಗಿ ಅಡಿಗೆಯ ಮನೆಗೆ ಕರೆಸಿಕೊಳ್ಳುವುದೇ ನಿಜವು ಎಂದನು ಹೀಗೆ ರಾವಣನು ಕ್ರೂರ ವಾಕ್ಯಗಳಿಂದ ಸೀತೆಯನ್ನು ಹೆದರಿಸುತ್ತಿರಲು ಅದನ್ನು ನೋಡಿ ಅಲ್ಲಿ ರಾವಣನೊಡನೆ ಬಂದಿದ್ದ ದೇವ ಗಂಧರ್ವ ಕನ್ನಿಕೆಯರೆಲ್ಲರೂ ದುಃಖಿತರಾಗಿ ಭಯದಿಂದ ನಡುಗುತ್ತ ಬಾಷ್ಪ ಜಲದಿಂದ ಕದಲಿದ ಕಣ್ಣುಳ್ಳವರಾಗಿ ಸೀತೆಯನ್ನು ನೋಡಿ ಮರುಗುತ್ತಿದ್ದರು ಅವರಲ್ಲಿ ಕೆಲವರು ಮುಖಸಜ್ಞೆಯಿಂದಲೂ ಕೆಲವರು ಕಣ್ಣಿನ ಸಂಜ್ಞೆಯಿಂದಲೂ ಕೆಲವರು ತುಟಿಯ ಸಂಜ್ಞೆಯಿಂದಲೂ ರಾವಣನಿಗೆ ತಿಳಿಯದಂತೆ ಸೀತೆಯನ್ನು ಸಮಾಧಾನ ಪಡಿಸಿದರು ಆದರೂ ಸೀತೆಯು ಧೈರ್ಯಗಿಡದೆ ತನ್ನ ಪಾತಿವೃತ್ಯವೇ ತನಗೆ ಪೂರ್ಣವಾದ ಬಲವೆಂದು ನಂಬಿ ರಾವಣನಿಗೆ ಪ್ರತ್ಯುತ್ತರವನ್ನು ಕೊಡುವಳು ರಾವಣ ನಿಜವಾಗಿಯೂ ಇಲ್ಲಿ ನಿನಗೆ ಶ್ರೇಯಕಾಂಕ್ಷಿಯಾಗಿ ಹಿತವಾದುದನ್ನು ಹೇಳುವವನು ಯಾವನೊಬ್ಬನು ಇಲ್ಲವೆಂದೇ ಎಣಿಸಬೇಕಾಗಿದೆ ಇಷ್ಟು ನಿಂದಿತವಾದ ಕಾರ್ಯಕ್ಕೆ ಪ್ರವರ್ತಿಸಿರುವ ನಿನ್ನನ್ನು ತಡೆಯುವವನೊಬ್ಬನು ಇಲ್ಲವೇ ಇಂದ್ರನಿಗೆ ಶಚಿಯಂತೆ ಧರ್ಮಾತ್ಮಕನಾದ ರಾಮನಿಗೆ ಪತ್ನಿಯಾದ ನನ್ನನ್ನು ಈ ಮೂರು ಲೋಕಗಳಲ್ಲಿಯೂ ನಿನ್ನೊಬ್ಬನ ಹೊರತು ಬೇರೆ ಯಾವನು ಮನಸ್ಸಿನಿಂದಲಾದರೂ ಆಶಿಸಲಾರನು ಮಹಾ ತೇಜಸ್ವಿಯಾದ ರಾಮನಿಗೆ ನಾನು ಪತ್ನಿಯೆಂಬುದನ್ನು ಕಾಣೆಯ ಈ ಪಾಪಮಾರ್ತೆಯನ್ನು ನನ್ನೊಡನೆ ನುಡಿಯುವೆಯಲ್ಲ ಎಲೆ ರಾಕ್ಷಸಾಧಮನೆ ನೀನು ಇನ್ನೆಲ್ಲಿಗೆ ಹೋದರೆ ತಾನೇ ಈ ಪಾಪದಿಂದ ಬಿಡಿಸಿಕೊಳ್ಳಬಲ್ಲೆ ಕಾಡಿನಲ್ಲಿ ಮದಿಸಿದ ಒಂದು ಮಹಾ ಗಜವು ಒಂದು ಸಣ್ಣ ಮೊಲವು ಕಲಹಕ್ಕೆ ನಿಂತ ಹಾಗೆ ಆ ರಾಮನೊಡನೆ ನಿನಗೆ ಹೋರಾಟವೇ ಆನೆಯ ಮುಂದೆ ಮೊಲವು ನಿಂತಂತೆ ರಾಮನ ಮುಂದೆ ಕ್ಷಣ ಮಾತ್ರವಾದರೂ ನೀನು ನಿಲ್ಲಬಲ್ಲಯ್ಯ ನಿನಗೆ ಈ ಗರ್ವದ ಮಾತೇಕೆ ಆಗ ರಾಮ ಬಾಣಕ್ಕೆ ಹೆದರಿ ಅವನ ಕಣ್ಣಿಗೆ ಬೀಳದಂತೆ ನನ್ನನ್ನು ಕದ್ದು ತಂದ ನೀನು ಈಗ ಎಕ್ವಾಕುನಾಥನಾದ ಆತನನ್ನೇ ನಿಂದಿಸುತ್ತಿರುವೆಯಲ್ಲ ನಿನಗೆ ನಾಚಿಕೆ ಇಲ್ಲವೇ ಇಷ್ಟಕ್ಕೂ ನೀನು ಆ ರಾಮನ ಕಣ್ಣಿಗೆ ಬಿದ್ದವನಲ್ಲ ಅವನ ಕಣ್ಣಿನಲ್ಲಿ ಬಿದ್ದಿದ್ದರೆ ಆಗ ಅವನ ಪ್ರಭಾವವು ನಿನಗೆ ಚೆನ್ನಾಗಿ ತಿಳಿಯುತ್ತಿತ್ತು ಎಲೆ ನೀಚನೆ ಮಹಾಪದಿವ್ರತೆಯಾದ ನನ್ನನ್ನು ಹೀಗೆ ವಿಕಾರವಾಗಿಯೂ ಪಿಂಗಳ ವರ್ಣವಾಗಿಯೂ ಕರಿಯಾನೆಯಿಂದ ಭಯಂಕರವಾಗಿಯೂ ಇರುವ ಈ ಕ್ರೂರ ದೃಷ್ಟಿಗಳಿಂದ ನೋಡುತ್ತಿರುವೆಯಲ್ಲ ನನ್ನನ್ನು ನೋಡುವಾಗಲೇ ಈ ನಿನ್ನ ಕಣ್ಣುಗಳು ಕೆಟ್ಟು ಬೀಳಬಾರದೆ ಆ ಧರ್ಮಾತ್ಮನಿಗೆ ಪತ್ನಿಯಾಗಿ ದಶರಥ ರಾಜನಿಗೆ ಸೊಸೆಯಾದ ನನ್ನನ್ನು ಕುರಿತು ಈ ಕ್ರೂರ ವಾಕ್ಯವನ್ನಾಡುವ ನಿನ್ನ ನಾಲಗೆಯು ಈಗಲೇ ಸೀಳಿ ಹೋಗಬಾರದೆ ಎಲೆ ದುರಾತ್ಮ ಮುಖ್ಯವಾಗಿ ನಾನೇ ನಿನ್ನನ್ನು ಈ ಕ್ಷಣವೇ ಸುಟ್ಟು ಬೂದಿ ಮಾಡಬಲ್ಲೆನು ನಿನ್ನನ್ನು ಭಸ್ಮ ಮಾಡಬೇಕಾದುದೇ ಉಚಿತವು ಆದರೆ ನನಗೆ ರಾಮಾಜ್ಞೆ ಇಲ್ಲದುದರಿಂದಲೂ ನನ್ನ ಫಲವನ್ನು ವ್ಯರ್ಥ ಮಾಡದೆ ಕಾಪಾಡಬೇಕಾದುದರಿಂದಲೂ ಈಗ ನಿನ್ನನ್ನು ಭಸ್ಮ ಮಾಡದೆ ಸುಮ್ಮನಿರುವೆನೆಂದು ತಿಳಿ ಮಹಾ ಧೀಮಂತನಾದ ಆ ರಾಮನಿಂದ ನನ್ನನ್ನು ತಪ್ಪಿಸಬೇಕೆಂದರೆ ನಿನಗೆ ಸಾಧ್ಯವೇ ಎಂದಿಗೂ ಇಲ್ಲ ಈಗ ನೀನು ನನ್ನನ್ನು ಇಲ್ಲಿಗೆ ತಂದಿದ್ದರೂ ನಿನ್ನ ಸಾವಿಗಾಗಿ ಹೀಗೆ ಇದೊಂದು ವಿಧಿಯು ಏರ್ಪಟ್ಟಿರುವುದೇ ಹೊರತು ಬೇರೆಯಲ್ಲ ಕಿ ನೀಚನೆ ನೀನು ನನ್ನ ಮುಂದೆ ನಿಂತು ನಾನು ಮಹಾಶೂರನು ನಾನು ಕುಬೇರನ ತಮ್ಮನು ನಾನು ಬಲದಲ್ಲಿ ಎಲ್ಲರನ್ನೂ ಮೀರಿದವನು ಎಂದು ಹೆಮ್ಮೆಯನ್ನು ಹೇಳಿಕೊಂಡೆಯಲ್ಲವೇ ಅವೆಲ್ಲವೂ ಹಾಗೆಯೇ ನಿಜವಾಗಿದ್ದರೆ ಉಪಾಯದಿಂದ ಆ ರಾಮನನ್ನು ದೂರಕ್ಕೆ ಕಳುಹಿಸಿ ಕಳ್ಳತನದಿಂದ ನನ್ನನ್ನು ತಂದುದೇಕೆ ಎಂದಳು ಸೀತೆಯು ಹೇಳಿದ ಈ ಮಾತನ್ನು ಕೇಳಿ ರಾವಣನು ಕ್ರೂರ ದೃಷ್ಟಿಯಿಂದ ಆಕೆಯನ್ನು ದುರದುರನೆ ನೋಡುತ್ತಿದ್ದನು ಆ ರಾವಣನಾದರೂ ಮೊದಲೇ ರಾಕ್ಷಸನು ಇತರ ಮೇಲೆ ಕಾಳಮೇಘದಂತೆ ಕಪ್ಪಾದ ಮೈ ಎತ್ತರವಾದ ಹೆಗಲು ಕುಬ್ಬಿದ ಕೊರಳು ಸಿಂಹದಂತೆ ಶಕ್ತಿ ಸಿಂಹದಂತೆ ನಡೆ ಮುಖ ಮುಖದಲ್ಲಿ ರಾಜಕಳೆ ಅಗ್ನಿಜ್ವಾಲೆಯಂತೆ ಉರಿಯುವ ಕಣ್ಣುಗಳು ತಲೆಯ ಮೇಲೆ ಕೋಪಾವೇಶದಿಂದ ಅಲುಗುವ ಕಿರೀಟದಿಂದ ಮತ್ತಷ್ಟು ಉದ್ದವಾಗಿ ಕಾಣುವ ಆಕೃತಿ ವಿಚಿತ್ರ ವರ್ಣದ ಪುಷ್ಪ ಮಾಲಿಕೆ ಮೈ ಮೇಲೆ ಬಳಿದ ನಾನಾ ಬಣ್ಣವುಳ್ಳ ಗಂಧದ ಪಟ್ಟೆ ಕೊರಳಿಗೆ ಹಾಕಿದ ಕೆಂಪು ಹೂವಿನ ದಂಡೆ ಚಂಪಾದ ಪಟ್ಟೆ ಮಡೆಯ ನಡುಬಟ್ಟೆ ಚಂಪಾದ ಅಪರಂಜಿ ಚಿನ್ನದ ತೋಳ್ಬಳೆಗಳು ಅಮೃತ ಮತನಕ್ಕಾಗಿ ಮಂದಿರ ಪರ್ವತಕ್ಕೆ ಸುತ್ತಿದ ಹಾವಿನಂತೆ ಕಪ್ಪಾದ ದೊಡ್ಡ ನಡುವಿನ ಪಟ್ಟೆ ಹೀಗೆ ಘೋರ ವೇಷವುಳ್ಳ ಆ ರಾಕ್ಷಸನು ತುಂಬಿದ ತೋಳುಗಳನ್ನು ನೀಡಿ ನಿಂತಿರುವಾಗ ಶಿಖರಗಳಿಂದ ಕೂಡಿದ ಮಂದರ ಪರ್ವತದಂತೆ ತೋರುತ್ತಿದ್ದನು ಬೆಟ್ಟದ ಮೇಲೆ ಕೆಂಪು ಹೂಗಳಿಂದಲೂ ಚಿಗುರುಗಳಿಂದಲೂ ತುಂಬಿ ಬೆಳೆದ ಎರಡು ಅಶೋಕ ವೃಕ್ಷಗಳಂತೆ ಮಹಾ ದೇಹವುಳ್ಳ ಆತನ ಕಿವಿಗಳಲ್ಲಿ ಸೂರ್ಯ ಸಮಾನಗಳಾದ ಎರಡು ಕುಂಡಲಗಳು ಕಾಂತಿಯಿಂದ ಜ್ವಲಿಸುತ್ತಿದ್ದವು ಹೀಗೆ ಕಲ್ಪವೃಕ್ಷದಂತೆಯೂ ಮೂರ್ತಿಮಂತನಾದ ವಸಂತನಂತೆಯೂ ಇದ್ದ ರಾವಣನು ಸ್ಮಶಾನ ದೇವಾಲಯದಂತೆ ಸರ್ವಾಲಂಕಾರ ಭೂಷಿತನಾಗಿದ್ದರೂ ಭಯಂಕರನಾಗಿದ್ದನು ಮಹಾ ಘೋರ ಸ್ವರೂಪವುಳ್ಳ ಆ ರಾಕ್ಷಸನು ಕೆಂಡದಂತೆ ಕೆಂಪಾದ ಕಣ್ಣುಗಳಿಂದ ಸೀತೆಯನ್ನು ನೋಡಿ ಕೋಪದಿಂದ ಹಾವಿನಂತೆ ಬುಸುಗುಟ್ಟುತ್ತ ಆ ಸೀತೆಯನ್ನು ಕುರಿತು ಓಹೋ ಎಲೆ ಸೀತೆ ನ್ಯಾಯಹೀನಾದ ದರಿದ್ರ ಆ ರಾಮನಲ್ಲಿಯೇ ನಿನಗೆ ವ್ರತವಲ್ಲವೇ ಇರಲಿ ಸೂರ್ಯನು ತನ್ನ ತೇಜಸ್ಸಿನಿಂದ ಸಂಧ್ಯಾಕಾಲವನ್ನು ಅನುಕರಿಸುವಂತೆ ಈಗಲೇ ನಿನ್ನನ್ನು ಧ್ವಂಸ ಮಾಡುವೆನು ಎಂದು ಹೇಳುತ್ತಾ ಆ ಕ್ಷಣವೇ ಅಲ್ಲಿ ಕಾವಲಿದ್ದ ಘೋರ ರಾಕ್ಷಸಿಯರ ಕಡೆಗೆ ತಿರುಗಿ ಎಲೆ ರಾಕ್ಷಸಿಯರೇ ಇತ್ತ ಬನ್ನಿರಿ ಎಂದನು ಅವರೆಲ್ಲರೂ ವೇಗದಿಂದ ಬಂದು ಮುಂದೆ ನಿಂತರು ಆ ರಾಕ್ಷಸಿಯರಲ್ಲಿಯೂ ಒಂದು ಕಣ್ಣಿನವಳೊಬ್ಬಳು ಒಬ್ಬಳಿಗೆ ತಲೆಯ ಮೇಲೆ ಕಿವಿ ಒಬ್ಬಳಿಗೆ ಹಸುವಿನ ಕಿವಿ ಒಬ್ಬಳಿಗೆ ಆನೆಯ ಕಿವಿ ಒಬ್ಬಳಿಗೆ ಜೋಲ್ಗಿವಿ ಕಿವಿಯೇ ಇಲ್ಲದವಳೊಬ್ಬಳು ಒಬ್ಬಳಿಗೆ ಆನೆಯ ಕಾಲು ಒಬ್ಬಳಿಗೆ ಕುದುರೆಯ ಕಾಲು ಒಬ್ಬಳಿಗೆ ಹಸುವಿನ ಕಾಲು ಕಾಲಿನಲ್ಲಿ ಜುಟ್ಟುಳ್ಳವಳೊಬ್ಬಳು ಒಂದೇ ಕಾಲಿನವಳೊಬ್ಬಳು ದೊಡ್ಡ ಕಾಲಿನವಳೊಬ್ಬಳು ಕಾಲೇ ಇಲ್ಲದವಳೊಬ್ಬಳು ಬಹಳ ಉಪ್ಪ ತಲೆಯುಳ್ಳವಳೊಬ್ಬಳು ದೊಡ್ಡ ಕೊರಳುಳ್ಳವಳೊಬ್ಬಳು ಒಬ್ಬಳಿಗೆ ಪರ್ವತಾಕಾರದ ಮಲೆ ಒಬ್ಬಳಿಗೆ ಗುಡ ಅಣೆದಂತೆ ಹೊಟ್ಟೆ ಗುಹೆಯಂತೆ ದೊಡ್ಡ ಬಾಯಿಯವಳೊಬ್ಬಳು ಅಗಲವಾದ ಕಣ್ಣುಳ್ಳವಳೊಬ್ಬಳು ಉದ್ದವಾದ ನಾಲಿಗೆಯವಳೊಬ್ಬಳು ಅಗಲವಾದ ಕಣ್ಣುಳ್ಳವಳೊಬ್ಬಳು ಉದ್ ನಾಲಿಗೆಯೇ ಇಲ್ಲದವಳೊಬ್ಬಳು ಮೂಗಿಲ್ಲದವಳೊಬ್ಬಳು ಹಾಗೆಯೇ ಹಂದಿ ಹಸು ಮುಂತಾದ ಮೃಗಗಳ ಮುಖವನ್ನು ಹೋಲುವ ಮೂತಿಯುಳ್ಳವರು ಕೆಲವರು ಇವರೆಲ್ಲರೂ ರಾವಣನು ಮುಂದೆ ನಿಲ್ಲಲು ಅವರನ್ನು ನೋಡಿ ರಾವಣನು ಎಲೆ ರಾಕ್ಷಸಿಯರೇ ನೀವೆಲ್ಲರೂ ಸೇರಿ ಈ ಸೀತೆಯು ಶೀಘ್ರದಲ್ಲಿಯೇ ನನ್ನ ಕೈವಶವಾಗುವಂತೆ ಮಾಡಬೇಕು ನಯದಿಂದಲೋ ಭಯದಿಂದಲೋ ವಿರೋಧಾಚರಣೆಯಿಂದಲೋ ದಾನೋಪಾಯದಿಂದಲೋ ಬೇರೆ ಯಾವ ಉಪಾಯಗಳಿಂದಲೋ ಆ ಸೀತೆಯನ್ನು ವಶಪಡಿಸಬೇಕು ಎಂದು ಬಾರಿ ಬಾರಿಗೂ ಒತ್ತಿ ಹೇಳಿ ಕ್ರೂರ ಶಾಸನವನ್ನು ಮಾಡಿದನು ಹೀಗೆ ಹೇಳುತ್ತಿರುವಾಗಲೇ ಅವನ ಕಾಮವೂ ಅವನ ಕೋಪವು ಮೇಲೆ ಮೇಲೆ ಉಕ್ಕಿ ಹೋಯಿತು ಅದರಿಂದ ಮೈ ತಿಳಿಯದೆ ಆ ರಾಕ್ಷಸನು ಸೀತೆಯ ಕಡೆಗೆ ನುಗ್ಗಿದನು ಅಷ್ಟರಲ್ಲಿ ಧಾನ್ಯ ಮಾಲಿನಿ ಎಂಬ ರಾಕ್ಷಸಿಯೊಬ್ಬಳು ಚಟ್ಟನೆ ಮುಂದೆ ಬಂದು ರಾವಣನನ್ನು ತಡೆದು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು ಎಲೈ ಮಹಾರಾಜನೇ ಇದೇನು ಇಷ್ಟು ಕೋಪ ಬೇಕೆ ನಿನಗೆ ಈ ಸೀತೆಯಿಂದೇನು ನನ್ನೊಡನೆ ಕ್ರೀಡಿಸು ರಾಕ್ಷಸ ಚಕ್ರವರ್ತಿ ಎನಿಸಿಕೊಂಡಿರುವ ನಿನಗೆ ಕೇವಲ ಮನುಷ್ಯ ಸ್ತ್ರೀಯಾಗಿ ಅದರಲ್ಲಿಯೂ ಈಗ ಬಣ್ಣಗೆಟ್ಟು ಕಂದಿ ಕುಂದಿ ಕೃಶಳಾಗಿರುವ ಈಕೆಯಲ್ಲಿ ಹೇಗೆ ಪ್ರೀತಿ ಉಂಟಾಯಿತು ರಾಜಾಧಿರಾಜನೇ ನಿನ್ನ ಭುಜ ಬಲದಿಂದ ಅರ್ಚಿತಗಳಾದ ಸರ್ವೋತ್ತಮ ಭೋಗಗಳನ್ನು ಅನುಭವಿಸುವುದಕ್ಕೆ ಬ್ರಹ್ಮನು ಈಕೆಯ ಹಣೆಯಲ್ಲಿಯೇ ಬರೆದಿಲ್ಲ ಹೀಗಿರುವಾಗ ನೀನೇನು ಮಾಡುವೆ ಇದಲ್ಲದೆ ಕಾಮವಿಲ್ಲದವಳೊಡನೆ ಕ್ರೀಡಿಸುವುದರಿಂದ ದೇಹಕ್ಕೆ ಸಂಕಟವೇ ಹೊರತು ಸುಖವಿಲ್ಲ ತಾನಾಗಿ ಇಷ್ಟಪಟ್ಟು ಕಾಮಿಸಿ ಬಂದವಳನ್ನು ಆಧರಿಸುವುದರಿಂದ ಸಂತೋಷವೂ ಹೆಚ್ಚು ಅವಳಲ್ಲಿ ಮೋಹವನ್ನು ಬಿಟ್ಟು ನನ್ನೊಡನೆ ಕ್ರೀಡಿಸು ಎಂದು ಹೇಳಿ ಅವನನ್ನು ತಡೆದು ನಿಲ್ಲಿಸಿದಳು ಇದನ್ನು ಕೇಳಿ ರಾವಣನು ಪರಮಾನಂದ ಭರಿತನಾಗಿ ನಗುತ್ತ ಆಗಲೇ ಅಲ್ಲಿಂದ ಹಿಂತಿರುಗಿ ನೆಲವನ್ನೇ ನಡುಗಿಸುವಂತೆ ಕಾಲಿಡುತ್ತ ಅಲ್ಲಿಂದ ಹೊರಟು ಸೂರ್ಯನಂತೆ ಜ್ವಲಿಸುವ ತನ್ನ ಅಂತಃಪುರವನ್ನು ಪ್ರವೇಶಿಸಿದನು ಅವನೊಡನೆ ಬಂದಿದ್ದ ದೇವ ಗಂಧರ್ವ ನಾಗ ಕನ್ಯೆಯರೆಲ್ಲರೂ ಆ ರಾವಣನನ್ನೇ ಹಿಂಪಾಲಿಸಿ ಹೊರಟು ಹೋದರು ಸ್ವಾತಿವೃತ್ಯ ಧರ್ಮದಲ್ಲಿಯೇ ನಿರತಳಾಗಿ ದೃಢವಾದ ಮನಸ್ಸನ್ನು ಹಿಡಿದು ಭಯದಿಂದ ನಡುಗುತ್ತಿದ್ದ ಸೀತೆಯನ್ನು ಹೀಗೆ ಕ್ರೂರನಾದ ರಾವಣನು ನಾನಾ ವಿಧದಲ್ಲಿ ಹೆದರಿಸಿ ಕೊನೆಗೆ ಆಕೆಯನ್ನು ಬಿಟ್ಟು ಕಾಮಮೋಹಿತನಾಗಿ ತನ್ನ ಅಂತಃಪುರವನ್ನು ಪ್ರವೇಶಿಸಿದನು ಇಲ್ಲಿಗೆ ಇಪ್ಪತ್ತ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೆ ದೇಹಿಮೆ ನಮಸ್ಕಾರ